రాదు ఊడి అంటారు అది కొంచెం ఊడే బంధని ಕೊನೆಯ ಆರು ಎಸೆತಗಳು ಬಾಕಿ ಇದೆ. ಹದಿನೈದು ಓಟದ ಅವಶ್ಯಕತೆ ಇದೆ ನವಜ್ಯೋತಿ ಮಲ್ಲೋರು ತಂಡಕ್ಕೆ. ಹಾಲ್ ಹಾಲ್ ಕೊನೆಯದಾಗಿ ಚೆಂಡನ್ನ ಕೈಗೆತ್ತಿಕೊಂಡ್ರು ಅನ್ಸರ್ ಯುನೈಟೆಡ್ ಮಲ್ಲೂರು ಪರವಾಗಿ ಚೆಂಡನ್ನ ಕೈಗೆತ್ತಿಕೊಂಡ್ರು ಅನ್ಸರ್. ಬಹಳಷ್ಟು ಶರವೇಗದಲ್ಲಿ ಚೆಂಡನ್ನ ಎಸೆಯುವಂತ ಎಸೆತಗಾರ ಅನ್ಸರ್. ಕೊನೆಯ ಆರು ಎಸೆತಗಳು ಬಾಕಿ, ಹದಿನೈದು ಓಟದ ಅವಶ್ಯಕತೆ ಇದೆ ನವಜ್ಯೋತಿ ಮಲ್ಲೂರು ತಂಡಕ್ಕೆ. ಎಸೆತಗಾರಿಕೆಯಲ್ಲಿದ್ದಾರೆ ಅನ್ಸರ್. ಸ್ಟ್ರೈಕ್ ವಿಭಾಗದಲ್ಲಿ ದಾಂಡಿಗ ಸೋಮಶೇಖರ್, ಎಡಗೈ ದಾಂಡಿಗ. ನಿರ್ಣಾಯಕ ಹಂತದ ಪಂದ್ಯದಲ್ಲಿದೆ ಯುನೈಟೆಡ್ ವಿರುದ್ಧವಾಗಿ ನವಜ್ಯೋತಿ ಮಲ್ಲೂರು. ಬಲವಾದ ಹೊಡೆತಕ್ಕೆ ಪ್ರಯತ್ನ, ಇಲ್ಲಿ ದಾಂಡಿಗ ಪ್ರಸಾದ್ ಪಚ್ಚೂರ್ ಅವರ ಇನಿಂಗ್ಸ್ಗೆ ಮುಕ್ತಾಯ. ಪ್ರಸಾದ್ ಪಚ್ಚೂರ್ ಅವರ ಇನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಉಳಿದಿರುವ ಐದು ಎಸೆತಗಳ ಮುಂದೆ ಹದಿನೈದು ಓಟದ ಅವಶ್ಯಕತೆ ಇದೆ ನವಜ್ಯೋತಿ ಮಲ್ಲೂರು ತಂಡಕ್ಕೆ. ದಾಂಡಿಗ ಪ್ರಸಾದ್ ರವರ ಇನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಗುರುರವರ ಆಗಮನವಾಗ್ತಾ ಇದೆ ಹೊಸ ಆಟಗಾರರಾಗಿ ನವಜ್ಯೋತಿ ಮಲ್ಲೂರು ಪರವಾಗಿ. ಕೊನೆಯ ಐದು ಎಸೆತಗಳು ಬಾಕಿ ಇದೆ, ಐದರ ಮುಂದೆ ಹದಿನೈದು ಓಟದ ಅವಶ್ಯಕತೆ ಅನ್ಸರ್. ಕ್ಷೇತ್ರಕ್ಷಣ ವಿಭಾಗವನ್ನ ಗಮನಿಸಿಕೊಳ್ಳುತ್ತಾ ಬಹಳಷ್ಟು ಬಿಗುವಿನ ಕ್ಷೇತ್ರಕ್ಷಕರನ್ನ ಸಜ್ಜುಗೊಳಿಸುತ್ತಾ ಇಲ್ಲಿ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಐದು ಎಸೆತಗಳು ಬಾಕಿ ಇದೆ, ಹದಿನೈದು ಓಟದ ಅವಶ್ಯಕತೆ ಇದೆ. ಎರಡು ತಂಡಗಳಿಗೂ ಸರಿ ಸಮಾನವಾಗಿ ಪಂದ್ಯವಿದೆ. ಒಂದು ದೊಡ್ಡ ಹೊಡೆತ ಬಂದಿದೆಯಾದಲ್ಲಿ ನವಜ್ಯೋತಿ ಮಲ್ಲೂರು ತಂಡ ಮತ್ತೆ ಪಂದ್ಯದ ಹಿಡಿತವನ್ನು ಸಾಧಿಸಬಹುದು. ಬಲವಾದ ಹೊಡೆತ, ಏಕಹಸ್ತದಲ್ಲಿ ದಂಡಿಸಿದ್ರು, ಕ್ಯಾಚ್ ಔಟ್. ಕ್ಯಾಚ್ ಔಟ್ ಮುಖೇನವಾಗಿ ಮತ್ತೊಂದು ವಿಕೆಟ್ ಕಳೆದುಕೊಳ್ತಾ ಇದೆ ನವಜ್ಯೋತಿ ಮಲ್ಲೂರು ತಂಡ. ಗುರು ತಮ್ಮ ವಿಕೆಟ್ ಕಳೆದುಕೊಂಡ್ರು. ಇನ್ನುಳಿದ ನಾಲ್ಕು ಎಸೆತಗಳ ಮುಂದೆ ಹದಿನೈದು ಓಟದ ಅವಶ್ಯಕತೆ. ಹೊಸ ಆಟಗಾರರಾಗಿ ಮೋಹಿತ್ ರವರ ಆಗಮನವಾಗ್ತಾ ಇದೆ. ದಂಡಿಗ ಮೋಹಿತ್ ಸ್ಟ್ರೈಕ್ ವಿಭಾಗದಲ್ಲಿ. ನಾಲ್ಕು ಎಸೆತಗಳ ಮುಂದೆ ಹದಿನೈದು ಅನ್ಸರ್. ಅನ್ಸರ್ ತೃತೀಯ ಬಾರಿ ಬಲವಾದ ಹೊಡೆತ, ಚೆಂಡು ಭೂಮಿ ತಾಯಿಯನ್ನು ಮುತ್ತಿಕುತ್ತ ಲಾಂಗ್ಆನ್ ವಿಭಾಗದಲ್ಲಿದೆ. ಒಂದು ಓಟ ಸಂಪೂರ್ಣ, ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ, ಬಹಳಷ್ಟು ಸೊಗಸಾದ ನೇರ ನೋಟವನ್ನ ಇಟ್ಟರು ಎಸೆತ ಕ್ಷೇತ್ರರಕ್ಷಕ ನೌಶಾದ್. ಒಂದು ಓಟವನ್ನು ಬಿಟ್ಟುಕೊಡುವುದರೊಂದಿಗೆ ಉಳಿದಿರುವಂತಹ ಮೂರು ಎಸೆತಗಳು, ಮೂರರ ಮುಂದೆ ಹದಿನಾಲ್ಕು ಓಟದ ಅವಶ್ಯಕತೆ. ಇದು ನಿರ್ಣಾಯಕ ಎಸೆತವೇ ಸರಿ. ಮೂರು ಎಸೆತಗಳು ಬಾಕಿ ಇದೆ, ಹದಿನಾಲ್ಕು ಓಟದ ಅವಶ್ಯಕತೆ. ಪ್ರತಿ ಒಂದೊಂದು ಎಸೆತಗಳನ್ನು ಎಸೆಯುವುದಕ್ಕಿಂತ ಮುಂಚಿತವಾಗಿ ಇತರ ಆಟಗಾರರು ಅನ್ಸರ್ ಅವರಿಗೆ ಬಹಳಷ್ಟು ಸೂಕ್ತ ಸಲಹೆಯನ್ನು ನೀಡ್ತಾ ಇದ್ದಾರೆ.
ಸಮಾಲೋಚನೆಗಳನ್ನು ಮುಂದುವರಿಸಿಕೊಳ್ಳುತ್ತಾ ಒವರಿನ ನಾಲ್ಕನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಆನ್ಸರ್ ಮೂರು ಎಸೆತವಿದೆ, ಹದಿನಾಲ್ಕು ಓಟದ ಅವಶ್ಯಕತೆ. ನಿರ್ಣಾಯಕ ಚೆಂಡು, ನಿರ್ಣಾಯಕ ಚೆಂಡು. ಇಲ್ಲಿ ರನ್ ಔಟ್ ಮುಖೇನವಾಗಿ ಮತ್ತೊಂದು ವಿಕೆಟ್ ಕಳೆದುಕೊಳ್ತಾ ಇದೆ. ಎರಡು ಎಸೆತ, ಹದಿನಾಲ್ಕು ಓಟದ ಅವಶ್ಯಕತೆ. ಆನ್ಸರ್ ವೈಯಕ್ತಿಕವಾಗಿ ಎರಡು ವಿಕೆಟ್ ಇಲ್ಲಿ ಪಡೆದುಕೊಂಡ್ರು, ರನ್ ಔಟ್ ಮೂಲಕವಾಗಿ ಮತ್ತೊಂದು ವಿಕೆಟ್. ಒಟ್ಟು ಈ ಒಂದು ಓವರಿನಲ್ಲಿ ಮೂರು ವಿಕೆಟ್ ಕಳೆದುಕೊಳ್ತಾ ಇದೆ ನವಜ್ಯೋತಿ ಮಲ್ಲೂರು ತಂಡ. ಹೊಸ ಆಟಗಾರರಾಗಿ ಕಿರಣ್ ರವರ ಆಗಮನವಾಗ್ತಾ ಇದೆ. ಎರಡು ಎಸೆತಗಳ ಮುಂದೆ ಹದಿನಾಲ್ಕು ಓಟದ ಅವಶ್ಯಕತೆ. ಬಹುತೇಕ ಪಂದ್ಯದ ಹಿಡಿತವನ್ನ ಯುನೈಟೆಡ್ ತಮ್ಮದಾಗಿಸಿಕೊಂಡಿದೆ. ಈ ಒಂದು ಎಸೆತದಲ್ಲಿ ವೈಡ್ ಬಾಲ್ ಬಂದಿದ್ದೆಯಾದಲ್ಲಿ ಆ ಬಳಿಕ ಎರಡರ ಮುಂದೆ ಹದಿಮೂರು ಅನ್ನುವ ಸ್ಥಿತಿಗೆ ಪಂದ್ಯ ಬರಬಹುದು. ಕಾದು ನೋಡಬೇಕಾಗಿದೆ. ಆನ್ಸರ್ ಇದುವರೆಗೂ ಕೂಡ ಬಹಳಷ್ಟು ಲಯಬದ್ಧತೆಯ ದಾಳಿಯನ್ನೇ ಎಸೆದಂತಹ ಆನ್ಸರ್, ಎರಡು ಎಸೆತವಿದೆ, ಹದಿನಾಲ್ಕು ಓಟದ ಅವಶ್ಯಕತೆ. ಓವರಿನ ಐದನೆಯ ಚೆಂಡನ್ನು ಎಸೆಯಬೇಕಾಗಿದೆ ಆನ್ಸರ್. ರೈಟ್ ಆರ್ಮ್ ಅರೌಂಡ್ ದಿ ವಿಕೆಟ್ ಮುಖೇನವಾಗಿ ಮುನ್ನುಗ್ಗಿ ದಂಡಿಸುವ ಪ್ರಯತ್ನ. ಇಲ್ಲಿ ಪಂದ್ಯದ ಹಿಡಿತವನ್ನು ಸಾಧಿಸ್ತಾ ಇದೆ ಯುನೈಟೆಡ್ ಮಲ್ಲೂರು ತಂಡ. ಲೆಗ್ ಬೈ ಮುಖೇನ ಒಂದು ಓಟದ ಸೇರ್ಪಡೆ. ಕೊನೆಯ ಒಂದು ಎಸೆತವಿದೆ, ಹದಿಮೂರು ಓಟದ ಅವಶ್ಯಕತೆ. ಕೊನೆಯ ಬಾರಿ ಆದಷ್ಟು ಬೇಗ ದಯವಿಟ್ಟು ಆಟಗಾರರಲ್ಲಿ ವಿನಮ್ರಪೂರ್ವಕವಾದ ವಿನಂತಿ, ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಇದರೊಂದಿಗೆ ಬೈಮುಖೇನ ಒಂದು ಓಟವನ್ನು ಗಳಿಸುತ್ತಾ ಈ ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದೆ ಯುನೈಟೆಡ್ ಮಲ್ಲೂರು ತಂಡ. ಎರಡೂ ತಂಡಗಳಿಗೂ ಹಾರ್ದಿಕವಾದ ಅಭಿನಂದನೆಯನ್ನು, ಧನ್ಯವಾದವನ್ನು ಬಯಸುತ್ತಾ ಅದೇ ರೀತಿ ತೌಸೀಫ್ ದಯವಿಟ್ಟು